ಹಾಡ ಹಗಲೇ ಮನೆಯಲ್ಲಿ ಚಿನ್ನ ಕದ್ದಿದ್ದ ಆರೋಪಿ ಅಂದರ್. ಆಡ ಹಗಲೇ ಮನೆಯೊಂದರ ಬೀಗ ಮುರಿದು ಚಿನ್ನ ಕಳ್ಳತನ ಮಾಡಿದ್ದ ಘಟನೆ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಯಾಳ್ಗಿ ಗ್ರಾಮದಲ್ಲಿ ಜುಲೈ 24ರಂದು ಬೆಳಗ್ಗೆ ನಡೆದಿತ್ತು. ಗೌಡಪ್ಪ ಗೌಡ ಎಂಬುವರ ಮನೆಯೊಳಗೆ ಟ್ರಂಕ್ನಲ್ಲಿಟ್ಟಿದ್ದ ಸುಮಾರು 110 ಗ್ರಾಂ ಚಿನ್ನವನ್ನು ಕದ್ದಿದ್ದ ಕಳ್ಳನನ್ನ ಪೊಲೀಸರು 36 ಗಂಟೆಗಳಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಮನೆ ಮಾಲೀಕ ಹಾಗೂ ಕುಟುಂಬಸ್ಥರು ತಮ್ಮ ಹೊಲಕ್ಕೆ ಕೆಲಸಕ್ಕೆಂದು ತೆರಳಿದಾಗ ಶನಿವಾರ ಬೆಳಗ್ಗೆ ಮನೆಯ ಮುಂಬಾಗಿಲಿನ ಬೀಗ ಮುರಿದು ಟ್ರಂಕ್ನಲ್ಲಿದ್ದ 110 ಗ್ರಾಂ ಚಿನ್ನ, ಅಂದಾಜು 550,000 ಬೆಲೆ ಬಾಳುವ ಬಂಗಾರವನ್ನು ಅದೇ ಗ್ರಾಮದ ಸಿದ್ದಪ್ಪ ಎಂಬಾತ ಕಳ್ಳತನ ಮಾಡಿದ್ದ. ಯಾದಗಿರಿ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಹಾಗೂ ಸುರ್ಪುರ್ ಉಪವಿಭಾಗದ ಡಿವೈಎಸ್ಪಿ ವೆಂಕಟೇಶ್ ಹುಗಿಬಂಡಿ ಅವರ ಮಾರ್ಗದರ್ಶನದಲ್ಲಿ ಉಣಸಗಿ ಸಿಸಿಐ ದೌಲತ್ ಎನ್ಕೆ ಅವರ ನೇತೃತ್ವದಲ್ಲಿ ತಂಡ ರಚಿಸಲಾಗಿತ್ತು. ಕೆಂಬಾವಿ ಠಾಣೆಯ ಪಿಎಸ್ಐ ಗಜಾನಂದ ಬಿರಾದರ್, ಪಿಎಸ್ಐ ರಾಹುಲ್ ಪವಾಡೆ ಹಾಗೂ ಎಎಎಸ್ಐ ಮೌನೇಶ್ ಬಡಿಕೇರ್ ಹಾಗೂ ಸಿಬ್ಬಂದಿ ಸೇರಿ 36 ಗಂಟೆಗಳಲ್ಲಿ ಕಳ್ಳನನ್ನ ಅರೆಸ್ಟ್ ಮಾಡಿ 110 ಗ್ರಾಂ ಚಿನ್ನ ವಶಪಡಿಸಿಕೊಂಡಿದ್ದಾರೆ. ನಬೀರ್ ರಜುಲ್ ನದಾಫ್, ಜೆಕೆ ನ್ಯೂಸ್, ಕನ್ನಡ, ಸರ್ಪುರ್. ಈ ಪ್ರಕರಣ ನಮ್ಮ ಕೆಂಪಾವಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು ಪಿ ಎಸ್ ಐ ಅವರು, ಗಜಾನಂದ ಬಿರಾದಾರ ಮತ್ತು ಇನ್ಸ್ಪೆಕ್ಟರ್ ದೌಲತ್ ಅವರು 3 ತಂಡಗಳನ್ನು ರಚಿಸಿ ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆ ಮಾಡಿ ಒಳಪಡಿಸಿದಾಗ ಒಬ್ಬ ವ್ಯಕ್ತಿ ಸಿದ್ದಪ್ಪ ಅಂತೇಳಿ 21 ವರ್ಷ ಈತ ಯಾಳ್ಗಿ ಗ್ರಾಮದವರು, ಅದೇ ಗ್ರಾಮದವರು. ಆತನಿಗೆ ವಿಚಾರಣೆ ಮಾಡಿದಾಗ ಕಳ್ಳತನ ಮಾಡಿದ್ದು ಬಯಲಿಗೆ ಬಂತು. ಈತ ಸುಮಾರು ಎಲ್ಲ 11 ತರ ಬಂಗಾರ, ಎಲ್ಲ ಆಭರಣಗಳು ಆ್ಯಸ್ ಇಟ್ ಈಸ್ ರಿಕವರ್ ಆಗಿದೆ. ವಿತಿನ್ 48 ಅವರ್ಸು ನಮ್ಮ 48 ಅಲ್ಲ, ಇನ್ನೂ ಕಡಿಮೆ, ಬೇಗನೆ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಈ ಆರೋಪಿತರನ್ನು ಬಂಧಿಸಿ ಆ್ಯಸ್ ಇಟ್ ಈಸ್ ಬಂಗಾರ ಒಡವೆಗಳನ್ನ ವಶಪಡಿಸ್ಕೊಂಡಿದ್ದಾರೆ. ಅವರು ಶ್ರೀಮತಿ ಶರಣಮ್ಮ, ತನ್ನ ಗಂಡ ಗೌಡಪ್ಪ ಗೌಡ ಅಂತೇಳಿ ಅವರ ಮನೆಯಲ್ಲಿ ಕಳ್ಳತನಾಗಿದ್ದು, ಅವರಿಗೂ ಕೂಡ ವಿಷಯ ತಿಳಿಸಿದ್ವಿ, ತುಂಬ ಸಂತೋಷಪಟ್ಟಿದ್ದಾರೆ. ಅಂದರೆ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಕೂಡೇ ಕಾರ್ಯನಿರತರಾಗಿ ಈ ಒಂದು ಪ್ರಕರಣವನ್ನು ಬೇರಿಸಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಮತ್ತು ನಮ್ಮ ಕಚೇರಿ ಕಡೆಯಿಂದ ಅವರಿಗೆ ಶ್ಲಾಘನೆ ಮಾಡ್ತಿದ್ದೇವೆ. ಜೊತೆಗೆ ಪ್ರೊಬೇಷನರಿ ಪಿ ಎಸ್ ಐ ಮೌನೇಶ್ ಅಂತೇಳಿ, ಆಮೇಲೆ ಎ ಎಸ್ ಐ ಅವರಾದ ವೀರಪ್ಪ ಮತ್ತು ಹೆಡ್ ಕಾನ್ಸ್ಟೇಬಲ್ ಸುಭಾಷ್ ಮತ್ತು ಪರಮಾನಂದ ಇವರೆಲ್ಲ ಸೇರಿಕೊಂಡು ಈ ಒಂದು ಪ್ರಕರಣವನ್ನು ಬೇಯಿಸಿದ್ದಾರೆ. ಜಿಲ್ಲೆಯಲ್ಲಿ ಇತ್ತೀಚೆಗೆ ಇನ್ನೂ ಜಾಸ್ತಿ ಪ್ರಕರಣಗಳು ದಾಖಲಾಗಿದೆ. ಯಾದಗಿರಿ ತಾಲೂಕು ಮತ್ತು ನಗರದಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿದೆ. ಡೀಸೆಲ್ ಕಳ್ಳತನ ಮತ್ತು ಚೀಟಿಂಗ್ ಮಾಡಿ, ನಾವು ನಗರಸಭೆಯವರಂತ ಚೀಟಿಂಗ್ ಮಾಡಿ ಕಳ್ಳತನ ಮಾಡಿದವರು, ಇವು ಇನ್ನೂ ಪ್ರಕರಣಗಳು ಪತ್ತೆ ಆಗಬೇಕಾಗಿದೆ. ಈ ಎಲ್ಲ ಪ್ರಕರಣಗಳನ್ನು ಕೂಡ ಡಿವೈಎಸ್ಪಿಯವರ ನೇತೃತ್ವದಲ್ಲಿ ತಂಡಗಳನ್ನು ರಚಿಸಲಾಗಿದೆ. ಕೂಡಲೇ ಅವನ್ನು ಶೀಘ್ರದಲ್ಲೇ ಅವನು ಕೂಡ ಪತ್ತೆ ಮಾಡ್ತೇವೆ. ಆದ್ದರಿಂದ ನಾಗರಿಕರು, ಸಾರ್ವಜನಿಕರು ಯಾರೇ ಅನುಮಾನಾಸ್ಪದ ವ್ಯಕ್ತಿಗಳು ಮೂಮೆಂಟ್ ಕಂಡುಬಂದಲ್ಲಿ ನಮಗೆ ತಿಳಿಸಿ, ಮತ್ತು ನಿಮ್ಮ ಬೆಲೆ ಬಾಳುವ ಆಭರಣ ವಸ್ತುಗಳನ್ನು ದಯವಿಟ್ಟು ನೀವು ಕಾಪಾಡಿಕೊಳ್ಳಿ, ಮತ್ತು ಹತ್ತಿರದ ಪೊಲೀಸ್ ಠಾಣೆಗೆ ನೀವು ಮನೆ ಬೀಗ ಹಾಕ್ಕೊಂಡು ಹೋಗ್ತೀರಿ ಅಂತಂದರೆ ತಿಳಿಸಿ ಹೋಗಿ. ಥ್ಯಾಂಕ್ ಯು. ಸರಿ, ಆರೋಪಿ ಏನಿದ್ದಾರೆ ಕಳ್ಳತನ ಮಾಡಿದ್ರು, ಅವರೇನು ಪರಿಚಯ ಇದ್ದಾರೆ ಸರ್? ಅದೇ ಊರಲ್ಲಿ ಗೊತ್ತಿದೆ, ಬೀಗ ಹಾಕೊಂಡು ಪರಿಚಯ ಇದ್ದಾರೆ. ರಿಲೇಷನ್ ಆಗುತ್ತೆ, ಮನೆಗೆ ಹೋಗ್ಬೇಕು ಅಂದ್ರೆ ರಿಲೇಷನ್ ಆಗುತ್ತೆ. ಈಗ ಪಕ್ಕದ ಮನೆ ಪರಿಚಯ ಪಕ್ಕದ ಅದೇ ಅಂತ ಇಲ್ಲ, ಅವ್ರ ಎಲ್ಲಿ ಅರೆಸ್ಟ್ ಇಲ್ಲಿ ಹೇಳಿ ಚೆನ್ನಾಗಿ ಯಾಕೆ ಅಲ್ಲ ಪತ್ರ.